ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ವಿಷಯದಲ್ಲಿ ಹೊಯ್ಸಳ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮಕ್ಕಳೇ, ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ, ನಂತರದಲ್ಲಿ ಪ್ರಶ್ನೋತ್ತರಗಳನ್ನು ಬರಿತಾ ಹೋಗಿ. ಅಭ್ಯಾಸ ಮುಖ್ಯ ಪ್ರಶ್ನೆ ಅ, ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಉತ್ತರ, ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ. ಪ್ರಶ್ನೆ ಎರಡು, ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಉತ್ತರ, ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ. ಪ್ರಶ್ನೆ ಮೂರು, ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಉತ್ತರ, ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಸಳ. ಪ್ರಶ್ನೆ ನಾಲ್ಕು, ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ? ಉತ್ತರ, ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ. ಪ್ರಶ್ನೆ ಐದು, ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು? ಉತ್ತರ, ಜೈನ ಗುರು ಒಬ್ಬರು ಸಳನಿಗೆ ಹೊಯ್ಸಳ ಎಂದು ಹೇಳಿದರು. ಪ್ರಶ್ನೆ ಆರು, ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಉತ್ತರ, ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು. ಮುಖ್ಯ ಪ್ರಶ್ನೆ ಆ, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ ಒಂದು, ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು? ಉತ್ತರ, ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುಗಳು ಪಾಠ ಮಾಡುತ್ತಿದ್ದಾಗ ಹೆಬ್ಬುಲಿಯು ಆರ್ಭಟಿಸುತ್ತಾ ಗುರುಗಳ ಕಡೆಗೆ ಬರುತ್ತದೆ. ಎಲ್ಲಾ ಶಿಷ್ಯರು ಹೌವಾರಿ ಓಡುವರು. ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಸಳನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ಸಳ ಹೊಯ್ಸಳ ಎಂದು ಕೂಗಿ ಹೇಳಿದರು. ಸಳನು ಹೆದರದೆ ಸಲಾಕೆಯನ್ನು ಹುಲಿಯ ಬಾಯಿಯಲ್ಲಿ ತೂರಿಸಿ ಅದನ್ನು ಕೊಂದನು. ಈ ಘಟನೆಯಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಪ್ರಶ್ನೆ ಎರಡು, ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು? ಉತ್ತರ, ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು. ಈ ಕಾರಣಕ್ಕಾಗಿ ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಿಕೊಂಡರು. ಪ್ರಶ್ನೆ ಮೂರು, ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು? ಉತ್ತರ, ಬೇಲೂರು, ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು. ಮುಖ್ಯ ಪ್ರಶ್ನೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಬರೇ? ಮೊದಲ ವಾಕ್ಯ, ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಉತ್ತರ, ಈ ಮಾತನ್ನು ವರುಣನು ಗುರುಗಳಿಗೆ ಕೇಳುವನು. ಎರಡನೆಯ ಮಾತು, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಈ ಮಾತನ್ನು ಗುರುಗಳು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನತೆಗೆ ಹೇಳುವರು. ಮೂರನೆಯ ಮಾತು, ಬಲೇಸಳ ಒಳ್ಳೆಯ ಕೆಲಸ ಮಾಡಿದೆ, ಈ ಮಾತನ್ನು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರು ಸಳನಿಗೆ ಹೇಳಿದರು. ನಂತರ ಮುಖ್ಯ ಪ್ರಶ್ನೆ ಈ, ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆ. ಮೊದಲ ವಾಕ್ಯ, ಈ ವಾಕ್ಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ಅಂತ ಇದೆ. ಮಕ್ಕಳೇ, ಇದನ್ನು ಸರಿಪಡಿಸಿ ಬರೆದಾಗ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ನಂತರ ಎರಡನೆಯ ವಾಕ್ಯ, ರಕ್ಷಣೆಗೆ ನಿಂತನು ಗುರುಗಳ ಸಳನು. ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಸಳನು ಗುರುಗಳ ರಕ್ಷಣೆಗೆ ನಿಂತನು. ನಂತರ ಮೂರನೆಯ ವಾಕ್ಯ, ಹುಲಿಯನ್ನು ಕೊಂದ ಸುದ್ದಿ ಸಳನು ಹರಡಿತು ಗ್ರಾಮದಲ್ಲೆಲ್ಲ. ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಮುಖ್ಯ ಪ್ರಶ್ನೆ ಉ, ಈ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ. ಸಳನು ಹುಲಿಯನ್ನು ಕಂಡು ಹೆದರಿದನು, ತಪ್ಪು. ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು, ಸರಿ. ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ, ಸರಿ. ಗುರುಗಳು ಹುಲಿಯನ್ನು ಕೊಂದರು, ತಪ್ಪು. ನಂತರ ಸಾಮರ್ಥ್ಯಾಧಾರಿತ ಅಭ್ಯಾಸ, ಪಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ನಿನ್ನ ನೋಟ್ ಪುಸ್ತಕದಲ್ಲಿ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು ಯಾರು? ಉತ್ತರ, ವರುಣ, ರಮಾ, ಶಂಕರ, ವಿಶ್ವಾಸ್, ಸ್ವಾತಿ, ವೇಣು, ಶಾಲಿನಿ,
ದರ್ಶನ್, ಸ್ಫೂರ್ತಿ ಹಾಗೂ ಸುಪ್ರೀತಾ ಇವರು ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದ್ದರು. ನಂತರ ಎರಡನೆಯ ಪ್ರಶ್ನೆ, ದೇವಾಲಯದ ಪ್ರಾಂಗಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು? ಉತ್ತರ, ದೇವಾಲಯದ ಪ್ರಾಂಗಣದಲ್ಲಿ ದೇವಾಲಯದ ನಿರ್ಮಾಣದ ಕುರಿತು ಹಾಗೂ ಮದನಿಕಾ ವಿಗ್ರಹಗಳ ಬಗ್ಗೆ ಮಾತುಕತೆ ನಡೆಯಿತು. ನಂತರ ಪ್ರಶ್ನೆ ಮೂರು, ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಯಾರು? ಶಿಕ್ಷಕಿ ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದರು. ನಂತರ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಅ, ಮಾದರಿಯಂತೆ ಕೂಡಿಸಿ ಬರೆ. ಮಾದರಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಹಣ ಪ್ಲಸ್ ವಂತ ಹಣವಂತ, ಧೈರ್ಯ ಪ್ಲಸ್ ವಂತ ಧೈರ್ಯವಂತ, ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ, ಗುಣ ಪ್ಲಸ್ ವಂತ ಗುಣವಂತ, ಶೀಲ ಪ್ಲಸ್ ವಂತ ಶೀಲವಂತ, ಚಲ ಪ್ಲಸ್ ವಂತ ಚಲವಂತ. ನೋಡಿ ಮಕ್ಕಳೇ, ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಅಂತ ಕೊಟ್ಟಿದ್ದಾರೆ. ನೋಡಿ ಮೊದಲ ವಾಕ್ಯ, ಆಹಾ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಆಹಾದ ನಂತರ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಹಾಕಿ ನಂತರ ಇಲ್ಲಿ ಕೊನೆಗೆ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು ಮಕ್ಕಳೇ. ನಂತರ ಎರಡನೇ ವಾಕ್ಯ ನೋಡಿ, ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ. ಈ ವಾಕ್ಯವು ಪ್ರಶ್ನಿಸುವ ವಾಕ್ಯ ಮಕ್ಕಳೇ, ಹಾಗಾಗಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು, ನಂತರದಲ್ಲಿ ಉದ್ಧರಣ ಚಿಹ್ನೆಯನ್ನು ಹಾಕಬೇಕು. ನಂತರ ನೋಡಿ, ಮಾವಿನ ತೋಪಿಗೆ ರಂಗ, ರವಿ, ರಾಜು ಹಾಗೂ ರಾಮ ಹೋದರು. ನೋಡಿ ಮಕ್ಕಳೇ, ರಂಗ ನಂತರ ರವಿ ನಂತರದಲ್ಲಿ ನೀವು ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕಬೇಕು ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.